ಸುಕೃತಿ ಪುಸ್ತಕ ಪರಿಚಯದ ವೀಕ್ಷಕರಿಗೆ ಡಾಕ್ಟರ್ ರಾಘವೇಂದ್ರ ವೈಲಾಯನ ಮಾಡುವ ನಮಸ್ಕಾರ. ಇವತ್ತು ನಾವು ಪರಿಚಯಿಸಲಿಕ್ಕಿರುವಂತಹ ಪುಸ್ತಕ ಡಾಕ್ಟರ್ ಪ್ರೊಫೆಸರ್ ಕೆ ಎಸ್ ನಾರಾಯಣಾಚಾರ್ಯ ಅವರು ಬರೆದ ಶ್ರೀಕೃಷ್ಣಾವತಾರದ ಕೊನೆಯ ಗಳಿಗೆಗಳು. ಕೃಷ್ಣಂ ವಂದೇ ಜಗದ್ಗುರು, ಮಹಾಭಾರತದ ಮೌಸಲ ಪರ್ವ, ರಾಮಾಯಣದ ಉತ್ತರಕಾಂಡ ಇವೆರಡನ್ನ ಗೃಹಸ್ಥರು ಮತ್ತು ಸಜ್ಜನರು ಓದಬಾರದು ಅನ್ನುವಂಥ ಒಂದು ದುಷ್ಪ್ರಚಾರವನ್ನು ಸನಾತನಿಗಳ ನಡುವೆ ಮಾಡ್ತಾ ಬರಲಾಗಿದೆ. ತನ್ಮೂಲಕ ಈ ಎರಡು ಭಾಗಗಳಲ್ಲಿರುವಂತಹ ರಾಮಾಯಣ ಮಹಾಭಾರತಗಳ ಪರಮೋನ್ನತ ಮಹತ್ ಸಂದೇಶ, ಕೃಷ್ಣ ಮತ್ತು ರಾಮನ ಜೀವನದ ಪರಮ ಪವಿತ್ರವಾದಂತಹ ಆದರ್ಶಗಳು ನಮಗೆ ತಲುಪಬಾರದು ಅನ್ನುವಂಥ ಒಂದು ದುಷ್ಪ್ರಯತ್ನ ಇದು ಅಂತ ಹೇಳಲಿಕ್ಕೆ ಬಯಸ್ತೇನೆ. ನಾವೆಲ್ಲ ಶ್ರದ್ಧಾಭಕ್ತಿಗಳಿಂದ ಈ ಭಾಗಗಳನ್ನು ಓದಲೇಬೇಕು ಅಂತ ನಾನು ಈ ಮೂಲಕ ಆಗ್ರಹಿಸ್ತೇನೆ. ಈ ಪುಸ್ತಕದಲ್ಲಿ ಇರುವಂತಹದ್ದು ಇದೇ ಭಾಗದ ಮೌಸಲ ಪರ್ವದ ವಿವರಣೆ. ಮಹಾಭಾರತದ ಯುದ್ಧ ಮುಗಿಯುವ ಕಾಲಕ್ಕೆ ಕೃಷ್ಣನಿಗೆ 89 ವರ್ಷ ವಯಸ್ಸು. ತದನಂತರ ಧರ್ಮರಾಯ 36 ವರ್ಷಗಳ ಕಾಲ ಧರ್ಮದಿಂದ ರಾಜ್ಯಭಾರ ಮಾಡಿ ಅಂತಿಮ ಕಾಲಕ್ಕೆ ಬರುವಾಗ ಕೃಷ್ಣನಿಗೆ 125 ವರ್ಷ ತುಂಬು ವಯಸ್ಸು. ಆಗ ಕಲಿ ಪ್ರವೇಶ ಆಗುವಂತಹ ಒಂದು ಸಂಧಿ ಕಾಲ. ಈ ಕಾಲದಲ್ಲಿ ಕೃಷ್ಣ ಒಂದು ಬಾರಿ ಕುಳಿತುಕೊಂಡು ತನ್ನ ಇಡೀ ಅವತಾರದ ತನ್ನ ಜೀವನದ ಆತ್ಮಾವಲೋಕನವನ್ನು ಮಾಡಿಕೊಡ್ತಾನೆ. ಇದೆಲ್ಲ ಮಾಡಿಕೊಳ್ತಾ ಆತನ ಮನಸ್ಸಿಗೆ ಒಂದು ನಿರರ್ಥಕ ಭಾವ ಕಾಡುತ್ತೆ. ಯುದ್ಧವಾದ ನಂತರ ಪಾಂಡವರ ಪಕ್ಷದಲ್ಲಿ ಮತ್ತು ಕೌರವ ಪಕ್ಷದಲ್ಲಿ ಹಂಚಿ ಹರಿದು ಯುದ್ಧದಲ್ಲಿ ಪಾಲ್ಗೊಂಡಿದ್ದ ಯಾದವರು ಬಹಳ ಗರ್ವಿಗಳಾಗಿ, ಸ್ವಾರ್ಥಿಗಳಾಗಿ, ಅಹಂಕಾರಿಗಳಾಗಿ ಬೆಳೆದಿರುತ್ತಾರೆ. ಅವರ ನಡುವೆ ಅಹಂಕ ಅಧರ್ಮ ತಾಂಡವಾಡುತ್ತಿರುತ್ತೆ. ಯುವಜನಕ್ಕೆ ಸಂಪೂರ್ಣವಾಗಿ ಹೆಂಡ ಮತ್ತು ಹೆಣ್ಣಿನ ದಾಸರಾಗಿ ದಿಕ್ಕು ತಪ್ಪಿರುತ್ತಾರೆ. ಅನೈತಿಕತೆಯನ್ನೇ ನಂಬಿಕೊಂಡು ಅಧಪತನದ ಹಾದಿಯಲ್ಲಿ ಹಿಡಿದಿರುತ್ತಾರೆ. ಗುರುಗಳಿಗೆ, ಹಿರಿಯರಿಗೆ, ಋಷಿಗಳಿಗೆ, ಮುನಿಗಳಿಗೆ ಗೌರವ ಕೊಡದಂತಹ ಒಂದು ಸಂದರ್ಭ ನಿರ್ಮಾಣ ಆಗಿರುತ್ತದೆ. ತಮ್ಮೆಲ್ಲ ಪರಮ ವೈಭವಕ್ಕೆ ಕಾರಣನಾದಂಥ ಮಹೋನ್ನತ ಯಾದವ ಶ್ರೇಷ್ಠ ಶ್ರೀಕೃಷ್ಣನಿಗೆ ಗೌರವವನ್ನು ಕೊಡದೇ ಇರುವಂತಹ ಒಂದಷ್ಟು ಯುವ ವರ್ಗ ನಿರ್ಮಾಣ ಆಗಿರುತ್ತದೆ. ಯಾತಿಯ ಶಾಪದಿಂದ ರಾಜ್ಯಭ್ರಷ್ಟರಾದ ಯಾದವರು ಕೃಷ್ಣ ರಾಜನಾಗಬಾರದು ಅಂತ ನಿರ್ದೇಶ ಕೊಟ್ಟಿದ್ದರೂ ಕೂಡ ಅದರ ವಿರುದ್ಧವಾಗಿ ತಾವು ಏಕೆ ರಾಜರಾಗಬಾರದು, ಇವತ್ತಲ್ಲ ನಾಳೆ ಒಂದು ಸಾರ್ವಭೌಮ ರಾಷ್ಟ್ರವನ್ನು ನಾವು ಕಟ್ತೀವಿ ಅನ್ನುವಂಥ ಮಹತ್ವಾಕಾಂಕ್ಷೆಯನ್ನು ಒಂದಷ್ಟು ಯಾದವರ ಮನಸ್ಸಿನೊಳಗೆ ಹುಟ್ಟು ಹಾಕಿಕೊಂಡು ಕಾಯ್ತಿರುತ್ತಾರೆ. ಕಾಲಕ್ಕೆ ಯಾದವರಲ್ಲಿ ಅಂತಃಕಲಹ ಒಳಜಗಳ ಬಹಳ ಹೇರಳವಾಗಿ ಇರುತ್ತೆ. ಇವನದ್ದು ಸಾತ್ಯಕ್ಯದ ಒಂದು ಬಳಗ, ಕೃತವರ್ಮನದ್ದು ಒಂದು ಬಳಗ, ಅಕ್ರೂರನದ್ದು ಒಂದು ಬಳಗ, ಒಬ್ಬರನ್ನ ಕಂಡ್ರೆ ಇನ್ನೊಬ್ಬರಿಗಾಗಲ್ಲ, ಕತ್ತಿ ಮಸೆಯತ್ತ ಪರಸ್ಪರನ್ನು ಹೊಡೆದು ನಾಶ ಮಾಡಲಿಕ್ಕೆ ಒಂದು ಸಂದರ್ಭಕ್ಕೆ ಕಾಯ್ತಾ ಇರುವಂತ ಒಂದು ಕುದಿಯುವ ಬಿಸಿನೀರಿನಂತೆ ಅವರ ಯಾದವರ ಒಂದು ಅಂತಸ್ಥಿತಿ ಇರುತ್ತೆ. ಸಮಾಜಘಾತಕರು, ಖಳನಾಯಕರು ಯಾರ್ಯಾರು ಇರ್ತಾರೋ ಅವರೆಲ್ಲರನ್ನು, ಇದಕ್ಕೆ ದುರ್ಯೋಧನ ಇರ್ಬೋದು, ಕಂಸಾದಿಗಳಿರ್ಬೋದು, ಇವರನ್ನೆಲ್ಲ ತಮ್ಮ ಆದರ್ಶಪ್ರಾಯರು ಅಂತ ಹೇಳಿ ಅವರ ಅಭಿಮಾನಿ ವರ್ಗವೇ ಒಂದು ಹುಟ್ಟಿಕೊಂಡಿರುತ್ತೆ ಆ ಕಾಲಕ್ಕೆ. ಇದನ್ನೆಲ್ಲ ನೋಡಿ ಕೃಷ್ಣ ಬಹಳ ದುಃಖದಲ್ಲಿ ಅದು ಮನಸ್ಸಿಗೆ ಒಂದು ನಿರ್ಧಾರ ಬರುತ್ತೆ. ಓ, ಇನ್ನೊಂದು ದೇವಾಸುರ ಸಂಗ್ರಾಮಕ್ಕೆ ಒಂದು ಜನಾಂಗ ನಾಶಕ್ಕೆ ವೇದಿಕೆ ಸಿದ್ಧ ಆಗಿದೆ ಅಂತ ಆತನಿಗೆ ಅನಿಸುತ್ತೆ. ಇಷ್ಟೆಲ್ಲ ನಡೀತಾ ಇದ್ರು, ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಯಾರದೋ ತಾಯಿ ಹಾಲು ಕುಡಿದು ಯಾರದೋ ಜೊತೆಗೆ ತನ್ನ ಬಾಲ್ಯವನ್ನು ಮತ್ತು ಯೌವನವನ್ನು ಕಳೆದು ಎಲ್ಲ ವಿರೋಧಿಗಳಿಂದಲೂ ಸಹಸ್ರಾರು ರಾಕ್ಷಸರಿಂದ ತನ್ನ ಮೇಲೆ ತನ್ನ ಜೀವನಾಶಕ್ಕೆ ಪ್ರಯತ್ನಗಳಾದನ್ನೆಲ್ಲ ಮೆಟ್ಟಿ ನಿಂತು ತನ್ನ ಕಾಲದ ಎಲ್ಲ ಅಧರ್ಮಿಗಳನ್ನು ನಾಶ ಮಾಡಿ ಅವರನ್ನ ಒಂದೊಂದಾಗಿ ತಂತ್ರಗಾರಿಕೆಯಿಂದ ಮೆಟ್ಟಿ ನಿಂತು ಆ ಕಾಲದ ಕಷ್ಟದಲ್ಲಿದ್ದ ಸ್ತ್ರೀಯರನ್ನೆಲ್ಲ ಉದ್ಧಾರ ಮಾಡಿ, ದಲಿತರನ್ನು ಉದ್ಧಾರ ಮಾಡಿ, ಮಿತ್ರರನ್ನು ಉದ್ಧಾರ ಮಾಡಿ, ಭಕ್ತರನ್ನು ಉದ್ಧಾರ ಮಾಡಿ ಒಂದು ಲೋಕದಲ್ಲಿ ಸತ್ಯವಂತರಿಗೆ ಒಂದು ಉತ್ತಮ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಂತಹ ಭಗವಂತ ಶ್ರೀಕೃಷ್ಣನಿಗೆ ತನ್ನ ಜೀವನದಲ್ಲಿ ಆಗಿದ್ದಂಥ ಅನ್ಯಾಯಗಳನ್ನು ಯಾರೆದುರೂ ಹೇಳಿಕೊಂಡು ಅನುಕಂಪವನ್ನು ಗಿಟ್ಟಿಸಿಕೊಳ್ಳುವ ಪ್ರಯತ್ನವನ್ನು ಆತ ಎಲ್ಲೂ ಮಾಡಲು. ಕಾರಣ ಆತ ಅವತಾರಿ, ಆತ ಸ್ಥಿತಪ್ರಜ್ಞ, ಆತ ಯೋಗೇಶ್ವರ. ಇದೆಲ್ಲ ನಡೀತಾ ಇದ್ರು ಕರ್ತವ್ಯಂ ದೇಹ ಮಾನ್ಯಕಂ ಎಂಬಂತೆ ತಾನು ಏನೂ ಆಗಿಲ್ಲ ಎನ್ನುವಂತೆ ತನ್ನ ನಿತ್ಯ ನೈಮಿತ್ತಿಕಗಳಲ್ಲಿ ಆತ ನಿರತನಾಗಿರ್ತಾನೆ. ಅವಧಾನಂತಿ ಮಾಮೂಢ ಮಾನುಷಿಯು ತನುಮಾಶ್ರಿತ ಅಂತ ಭಗವದ್ಗೀತೆಯಲ್ಲಿ ಹೇಳಿರ್ತಾನೆ. ಇವರಿಗೆಲ್ಲ ನನ್ನ ಅವತಾರ ಅದರ ಉದ್ದೇಶ, ಅದರ ಕಾರ್ಯವೈಖರಿ ಯಾವುದೂ ಅರ್ಥ ಆಗಲ್ಲ ಅಂತ ಮನಸ್ಸಿನೊಡನೆ ಅಂದ್ಕೊಳ್ತಾನೆ. ಇಷ್ಟು ಕಾಲಕ್ಕೆ ಭೂದೇವಿ ಬಂದು ಕೃಷ್ಣನಲ್ಲಿ ಅಡಲು ತೋಡ್ಕೊಳ್ತಾರೆ. ಮಹಾಭಾರತದಂತಹ ಮಹಾಯುದ್ಧವಾಗಿ ಲಕ್ಷಾಂತರ ಅಧರ್ಮಿಗಳು ರಕ್ತ ಹರಿದರೂ ಕೂಡ ಈ ಭೂಮಿಯಲ್ಲಿ ಭೂಭಾರವು ಹರಣ ಆಗಿರೋದಿಲ್ಲ, ಭೂಮಿ ತಾಯಿಯ ಕಷ್ಟ ಶಮನ ಆಗಿರೋದಿಲ್ಲ. ಕಾರಣ ಯಾದವರು ಮತ್ತು ಅನೇಕ ಅಧರ್ಮಿಗಳು ಈ ಲೋಕದಲ್ಲಿ ಒಬ್ಬರ ಹಿಂದೆ ಇನ್ನೊಬ್ಬರಂತೆ ಹುಟ್ಟುಕೊಂಡು ವಿಜೃಂಭಿಸ್ತಾ ಇರ್ತಾರೆ. ಹಾಗಾಗಿ ಭೂದೇವಿಯ ಭಾರವನ್ನು ಶಮನ ಮಾಡುವಂಥ ಜವಾಬ್ದಾರಿ ಕೂಡ ಕೃಷ್ಣನ ಹೆಗಲಿಗೆ ಇರುತ್ತೆ.
ಪತಿತರಾಗಿದ್ದಂಥ ಯಾದವರನ್ನು ಉದ್ಧರಿಸಿ ಅವರಿಗೋಸ್ಕರ ಒಂದು ದ್ವಾರಕೆಯಲ್ಲಿ ನಿರ್ಮಾಣ ಮಾಡಿದಂತಹ ಕೃಷ್ಣನನ್ನು ಕೂಡ ಅಗೌರವದಿಂದ ಕಾಣುವಂತಹ ಒಂದು ದುರಂತಕ್ಕೆ ಯಾದವರು ತಮ್ಮನ್ನ ತಂದುಕೊಂಡಿರ್ತಾರೆ. ಯಥೋ ಧರ್ಮ ತಥೋ ಜಯಃ, ಧರ್ಮ ಸಂಸ್ಥಾಪನಾತಾಯ ಸಂಭವಾಭಿಯುಗೇಗೆ ಅಂತ ಹೇಳಿರ್ತಾನೆ ಶ್ರೀಕೃಷ್ಣ. ಇದರ ಅರ್ಥ ಏನು? ಯಾರು ಧರ್ಮಿಗಳು ಅವರ ಜೊತೆಗೆ ನಾನು ನಿಲ್ತೇನೆ, ನನ್ನವರು ಅಂತ ಹೇಳಿ ಅವರು ಅಧರ್ಮಿಗಳಾದ ಪಕ್ಷದಲ್ಲಿ ಅವರನ್ನು ನಾನು ಸಮರ್ಥನೆ ಮಾಡಿಕೊಳ್ಳೋದಿಲ್ಲ, ಸ್ವಜನ ಪಕ್ಷಪಾತಿಯಾಗಿ ತಾನು ಕಂಡುಕೊಳ್ಳೋದಿಲ್ಲ. ಎಲ್ಲಿಯವರೆಗೆ ಯಾದವರಲ್ಲಿ ಧರ್ಮ ಇದೆಯೋ ಅಲ್ಲಿಯವರೆಗೆ ನಾನು ಯಾದವರನ್ನು ಕಾಯುತ್ತೇನೆ. ಒಂದು ವೇಳೆ ಅವರು ಧರ್ಮಕ್ಕೆ ವಿರುದ್ಧವಾಗಿ ನಡೆದರು, ನಾನೇ ಮುಂದೆ ನಿಂತು ಅವರ ಸರ್ವನಾಶಕ್ಕೆ ವೇದಿಕೆ ಕಲ್ಪಿಸಿಕೊಡುತ್ತೇನೆ ಅಂತ ಕೃಷ್ಣ ತನ್ನ ಮನಸ್ಸಿನಲ್ಲಿ ನಿರ್ಧಾರ ಮಾಡುತ್ತಾನೆ. ಇದರಿಂದ ನಮಗೆ ಒಂದು ಪಾಠ ಇದೆ, ಭಾರತಕ್ಕಂತೂ ವಿಶೇಷವಾದ ಪಾಠ ಇದೆ. ಸನಾತನಗಳನ್ನು ಜಾತಿ ಜಾತಿಗಳಲ್ಲಿ, ಭಾಷೆ ಭಾಷೆಗಳಲ್ಲಿ, ಉತ್ತರ ದಕ್ಷಿಣ ಈ ರೀತಿ ಅನೇಕ ವ್ಯತ್ಯಾಸಗಳಲ್ಲಿ ಹಂಚಿ ನಮ್ಮನ್ನು ಒಡೆದಾಡಲಿಕ್ಕೆ ಪ್ರಯತ್ನ ಮಾಡಿಕೊಂಡಿರುವಂಥ ಒಂದು ಸಂದರ್ಭದಲ್ಲಿ ನಾವು ಈ ಯಾದವೀ ಕಲಹದಿಂದ ಸರ್ವನಾಶ ಆಗ್ತದೆ ಅನ್ನುವಂಥ ಒಂದು ಸತ್ಯ ನಮಗೆ ಅರಿವಾಗಬೇಕು. ಅದಕ್ಕಾಗಿ ಇತ್ತೀಚೆಗೆ ಬಟೆಂಗೆ ಅಥವಾ ಕಟೆಂಗೆ, ಏಕ್ ರಹೆಂಗೆ ಅಥವಾ ನೇಕ್ ರಹೆಂಗೆ ಎನ್ನುವಂಥ ಒಂದು ಜಾಗತಿಕ ಐಕ್ಯತಾ ಕರೆಯನ್ನು ನಮ್ಮ ನಾಯಕರು ಕೆಲವರು ಕೊಡ್ತಾ ಇರುವಂಥದ್ದು ಅತ್ಯಂತ ಸಂದರ್ಭೋಚಿತ. ಮತ್ತು ಇದಕ್ಕೆ ಈ ಕೃತಿಯಲ್ಲಿ ಏನಾಗತ್ತೆ ಹೀಗೆ ಮಾಡದೇ ಇದ್ರೆ ಅನ್ನುವಂಥ ಸ್ಪಷ್ಟ ಉದಾಹರಣೆಯನ್ನು ನಾವು ಕಾಣಬಹುದು. ಸರಸ್ವತಿ ನದಿ ಒಂದು ಸಿಂಧೂ ಸಾಗರವನ್ನು ಸೇರುವಂಥ ಒಂದು ಪುಣ್ಯಕ್ಷೇತ್ರ ಪ್ರಭಾಸ, ಅದನ್ನು ಪಿಂಡಾರಕ ಕ್ಷೇತ್ರ ಅಂತ ಕರೀತಾರೆ. ಪಿಂಡ ಪ್ರದಾನ ಮಾಡಲಿಕ್ಕೆ ಇದು ಬಹಳ ಪ್ರಶಸ್ತವಾದ ಜಾಗ ಪಿತೃಕಾರ್ಯಕ್ಕಾಗಿ. ಇಲ್ಲಿ ಒಂದಷ್ಟು ಋಷಿಗಳು ಸದಾ ಕಾಲ ಇರ್ತಾರೆ. ಒಂದು ದಿನ ಆ ಅಂತಹ ಪವಿತ್ರ ಕ್ಷೇತ್ರದಲ್ಲಿ ಒಂದಷ್ಟು ಯಾದವರು ಜಾಂಬವತಿಯ ಮಗ ಸಾಂಬನ ನೇತೃತ್ವದಲ್ಲಿ ಕೀಟ್ಲೆ ಮಾಡಿ ಪೋಲಿ ಪುಂಡ ಪೋಖರಿಗಳ ರೀತಿಯಲ್ಲಿ ಅಡ್ಡಾಡ್ತಿರ್ತಾರೆ. ಅಲ್ಲಿಗೆ ಒಂದು ದುರ್ವಾಸ ಮುನಿಗಳನ್ನು ಒಳಗೊಂಡ ಒಂದಷ್ಟು ಋಷಿಗಳ ತಂಡ ಬರುತ್ತೆ. ಇವರು ಆ ಋಷಿಗಳನ್ನು ಅಪಹಾಸ್ಯ ಮಾಡೋದು, ಅವರ ಗಡ್ಡ ಎಳೆಯುವಂಥದ್ದು, ಅವರ ಉತ್ತರಿಯ ಎಳೆಯುವಂಥದ್ದು, ಇಂಥ ಕೀಟ್ಲೆಗಳನ್ನು ಮಾಡ್ತಾ ಮಾಡ್ತಾ ಋಷಿಗಳ ಮುಂದೆ ಸಾಂಬ ತಾನು ಗರ್ಭಿಣಿ ಸ್ತ್ರೀಯ ವೇಷ ಹಾಕೊಂಡು ಹೋಗಿ ಕೇಳ್ತಾನೆ, ನನ್ನ ಹೊಟ್ಟೆಯಲ್ಲಿರುವಂಥ ಮಗು ಏನು ಹೇಳಬಲ್ಲಿರ ಅಂತ. ಮೊದಲೇ ಅವರ ಕೀಟಲಿಗಳಿಂದ ಸಿಟ್ಟುಕೊಂಡಿದ್ದಂಥ ಋಷಿಗಳು, ದುರ್ವಾಸರು ತಾನು ಕಾಲನ ಒಂದು ದೂತನಂತೆ ಕಾಲವಶರಾಗಿ ಆ ಹುಡುಗರಿಗೆ ಶಾಪ ಕೊಡ್ತಾರೆ. ನಿಮ್ಮ ಯಾದವೀ ಜನಾಂಗವು ನಿನ್ನ ಹೊಟ್ಟೆಯಲ್ಲಿ ಹುಟ್ಟುವಂಥ ವನಕೆಯಿಂದ ಸರ್ವನಾಶ ಆಗಿ ಹೋಗಲಿ ಅನ್ನುವಂಥ ಶಾಪವನ್ನು ಕೊಡ್ತಾರೆ. ಈ ಶಾಪವು ಗಾಂಧಾರಿಯ ಶಾಪದೊಳಗೆ ಮೇಳೈಸಿ ಯಾದವರ ಸರ್ವನಾಶಕ್ಕೆ ಒಂದು ವೇದಿಕೆಯನ್ನು ಕಲ್ಪಿಸಿ ಕೊಡುತ್ತೆ. ಈ ವಿಚಾರ ತಿಳಿದಂಥ ಯಾದವರು ತಕ್ಷಣ ಸಭೆ ಕರೀತಾರೆ. ಉಗ್ರಸೇನ, ಗರ್ಗ, ಕ್ರೂರ, ಉದ್ಧವರೆಲ್ಲ ಸಭೆ ಸೇರಿ ಈ ವನಕೆ ಹೆರುವಂಥ ಶಾಪವನ್ನು ಸಾಂಬ ಪಡ್ಕೊಂಡಿದ್ದನ್ನು ತಿಳಿದು ಆತ ವನಕೆಯನ್ನು ಹೆತ್ತ ಕೂಡಲೇ ಅದನ್ನು ಸಹಸ್ರಾರು ಲಕ್ಷಾಂತರ ಪುಡಿಗಳಾಗಿ ತೇದು ಸಮುದ್ರದ ತೀರದಲ್ಲಿ ಎಸೀರಿ ಅಂತ ಆಜ್ಞೆ ಮಾಡ್ತಾನೆ ಉಗ್ರಸೇನ. ಆಜ್ಞೆಯ ಪ್ರಕಾರ ಯಾದವರು ಅದನ್ನು ಯಥಾ ಪ್ರಕಾರ ಬಿಸಾಡ್ತಾರೆ. ಆ ಪ್ರಭಾಸ ಕ್ಷೇತ್ರದಲ್ಲಿ ಬಂದಂತಹ ಪ್ರಬಲವಾದ ಸಮುದ್ರದ ಗಾಳಿ ಈ ಲೋಹದ ತುಂಡುಗಳನ್ನು ಮತ್ತೆ ತೆಗೆದುಕೊಂಡು ಬಂದು ಅಲ್ಲಿನ ತೀರದ ಮ್ಯಾಂಗ್ರೋವ್ ಫಾರೆಸ್ಟ್ನಲ್ಲಿ ಅದನ್ನು ಹರಡಿಬಿಡುತ್ತೆ. ಅಲ್ಲಿ ಹುಟ್ಟಿಕೊಂಡಂತಹ ಸಹಸ್ರಾರು ಹುಲ್ಲಿನ ತುಂಡುಗಳು ಇದೇ ಕಬ್ಬಿಣದ ಒನಕೆಯ ಅಂಶವನ್ನು ಹೀರಿ ಬೆಳೆಯುತ್ತದೆ. ಮುಂದೆ ಯಾದವರ ಸರ್ವನಾಶಕ್ಕೆ ಇವೇ ಅಸ್ತ್ರಗಳಾಗಿ ಋಷಿಶಾಪವು ಸತ್ಯಗೊಳ್ಳುತ್ತದೆ ಅನ್ನುವಂಥದ್ದನ್ನು ನಾವು ಇಲ್ಲಿ ಕಾಣಬಹುದು. ಸುದರ್ಶನ ಚಕ್ರವು ಕಾಲದ ದ್ಯೋತಕ. ಇಂತಹ ಸುದರ್ಶನವನ್ನು ತನ್ನ ಆಯುಧವಾಗಿ ಧರಿಸಿದ್ದಂತಹ ಶ್ರೀಕೃಷ್ಣ ತನ್ನ ಮೂಲಕ ತಾನೇ ಪರೋಕ್ಷವಾಗಿ ನಿಂತು ಯಾದವರ ನಾಶಕ್ಕೆ ವೇದಿಕೆಯನ್ನು ನಿರ್ಮಾಣ ಮಾಡಿರ್ತಾನೆ. ಈ ನಡುವೆ ತನ್ನ ಪರಮಾತ್ಮ ಭಕ್ತ ಮಿತ್ರ ಹಾಗೂ ಉತ್ತಮನಾದಂಥ ಉದ್ಧವನನ್ನು ಕರೆದು ಹೇಳ್ತಾನೆ, ನೀನು ಈ ಯಾದವ ಕಲಹದಲ್ಲಿ ನಾಶ ಹೊಂದಬಾರದು, ನೀನು ಉಳಿಬೇಕು, ಇಲ್ಲಿ ಧರ್ಮದ ಉದ್ಧಾರಕ್ಕಾಗಿ ನೀನು ಉಳಿಬೇಕು ಅಂತ ಹೇಳಿ ಭಗವದ್ಗೀತೆ, ಅದಾದ ನಂತರ ಅನುಗೀತೆ, ಅದಾದ ನಂತರ ಭಕ್ತಿ ಯೋಗದ ಎಲ್ಲ ತಾರ್ಕಿಕ ಅಂಶಗಳನ್ನು ಆತನಿಗೆ ಗಹನವಾದ ಒಂದು ಆಧ್ಯಾತ್ಮದ ಬೋಧೆಗಳನ್ನು ಒಳಗೊಂಡಂತಹ ಹಂಸಗೀತೆ, ಅವಧೂತ ಗೀತೆಯನ್ನು ಕರೆಸಿಕೊಂಡಂತಹ ಉದ್ಧವ ಗೀತೆಯನ್ನು ಆತನಿಗೆ ಬೋಧನೆ ಮಾಡ್ತಾನೆ. ಈ ಬೋಧನೆಯ ನಂತರ ಅವನನ್ನು ಬದರಿಕಾಶ್ರಮಕ್ಕೆ ಕೃಷ್ಣ ಕಳಿಸಿಕೊಡ್ತಾನೆ. ಎರಡನೆಯದು ಪ್ರದ್ಯುಮ್ನನ ಮೊಮ್ಮಗನಾದಂತಹ ವಜ್ರನನ್ನು ತಮ್ಮ ಮುಂದಿನ ಪೀಳಿಗೆಗೆ ನಾಯಕನಾಗಿ ಉಳಿಬೇಕು ಅಂತ ನಿರ್ಧಾರ ಮಾಡಿ ಆತನ ಭದ್ರತೆಗೆ ತಕ್ಕಂಥ ವ್ಯವಸ್ಥೆಯನ್ನು ಏರ್ಪಡಿಸ್ತಾನೆ. ಮೂರನೆಯದ್ದು ಸತ್ವತನ ಮಗನಾದಂತಹ ಬಬ್ರು, ಆತನನ್ನು ಒಂದು ವಿಶಿಷ್ಟವಾದಂಥ ಭಕ್ತಿ ಪರಂಪರೆಯ ಉತ್ತರಾಧಿಕಾರಿಯಾಗಿ ನೇಮಿಸಿ ಕೃಷ್ಣ ಆತನಿಗೆ ಅನುಗ್ರಹ ಮಾಡ್ತಾನೆ. ಅರ್ಚನೆ, ಪಾಂಚರಾತ್ರ ವಿಧಿ, ದೇವಾಲಯಗಳ ನಿರ್ಮಾಣ ಮತ್ತು ಅದರ ಅರ್ಚನೆಗೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡುವಂಥ ಶಾಸ್ತ್ರಗಳನ್ನೆಲ್ಲ ಒಳಗೊಂಡಂತಹ ಭಾಗವತ ಧರ್ಮದ ಪ್ರವರ್ತಕನಾಗಿ ಆತನನ್ನು ಕೃಷ್ಣ ಹರಸ್ತಾನೆ.
ಮುಂದೆ ಅಂಧಕರು, ಭೋಜರು, ವೃಷ್ಣಿಗಳೇ ಮೊದಲಾದ ಗುಂಪುಗಳು ಹುಟ್ಟಿಕೊಂಡದ್ದು ಇದೇ ಬಬ್ರುವಿನಿಂದಾಗಿ. ಹಾಗಾಗಿ ಭಾಗವತ ಧರ್ಮದ ಆದ್ಯ ಪ್ರವರ್ತಕ ಅಂತ ಕರೆಸಿಕೊಳ್ಳುವಂಥ ಇವನನ್ನು ಕೃಷ್ಣ, ಕಲಿಯುಗದಲ್ಲಿ ಭಕ್ತಿ ಉಳಿಬೇಕು, ಧರ್ಮ ಉಳಿಬೇಕು ಅನ್ನೋ ಕಾರಣಕ್ಕಾಗಿ ಭಕ್ತರ ವತ್ಸಲನಾಗಿ ಅವರ ಉದ್ಧಾರಕ್ಕಾಗಿ ಭಾಗವತ ಧರ್ಮದ ಬೋಧನೆಯನ್ನು ಮಾಡಿ ಅವನನ್ನು ನೇಮಿಸ್ತಾನೆ. ಇನ್ನು ತನ್ನ ಪರಮಾತ್ಮನಾದಂಥ ದಾರುಕನನ್ನು ಕರೆದು ಅವನಿಗೊಂದಷ್ಟು ಜವಾಬ್ದಾರಿಯನ್ನು ಕೊಡ್ತಾನೆ. ಕೃಷ್ಣ ಯಾದವ ಪ್ರಮುಖರ ಸಭೆಯನ್ನು ಕರೀತಾನೆ, ಕರೆದು ಒಂದು ಭವಿಷ್ಯವಾಣಿಯನ್ನು ಹೇಳ್ತಾನೆ. ಮುಂದಿನ 7 ದಿನಗಳಲ್ಲಿ ಹಿಂದೆ ನಾನು ಸಮುದ್ರ ರಾಜನಿಂದ ಬೇಡಿ ಪಡೆದಿದ್ದಂತಹ ಸಮುದ್ರವನ್ನು ಮತ್ತೆ ಸಮುದ್ರ ರಾಜನಿಗೆ ವಾಪಸ್ಸು ಮರಳಿಸುವ ಕಾಲ ಸನ್ನಿಹಿತವಾಗಿದೆ. ಒಂದು ದೊಡ್ಡ ಭೂಕಂಪ ಸುನಾಮಿಗಳು ಸಂಭವಿಸಲಿಕ್ಕಿದೆ. ದ್ವಾರಕೆಯನ್ನು ಸಮುದ್ರ ಆಕೋಶನ ತೆಗೆದುಕೊಳ್ಳುತ್ತೆ. ಹಾಗಾಗಿ ಇದಕ್ಕೆ ಮೊದಲು ನೀವೆಲ್ಲರೂ ಗುಂಪು ಕಟ್ಟಿಕೊಂಡು ಇಲ್ಲಿಂದ ಪ್ರಭಾಸ ಕ್ಷೇತ್ರಕ್ಕೆ ಹೋಗಿ ಒಂದಷ್ಟು ಸಚ್ಚಿಂತನೆಯಲ್ಲಿ ಮಗ್ನರಾಗಿ ಇಲ್ಲಿಂದ ಉಳಿದುಕೊಳ್ಳಿ ಅಂತ ಕೃಷ್ಣ ಏರ್ಪಡಿಸ್ತಾನೆ. ಆಗ ಎಲ್ಲರೂ ತಮ್ಮ ಪುತ್ರ ಪೌತ್ರಾದಿಗಳಾಗಿ ಬಂಧು ಮಿತ್ರರೊಡಗೂಡಿ ಗುಂಪು ಕಟ್ಟಿಕೊಂಡು ಪ್ರಭಾಸ ಕ್ಷೇತ್ರಕ್ಕೆ ಹೊರಡ್ತಾರೆ. ಆದರೆ ನೋಡಿ, ಕೃಷ್ಣನಿಗೆ ತಿಳಿಯದಂತೆ ತಮ್ಮ ಜೊತೆಗೆ ಒಂದು ಪುಣ್ಯಕ್ಷೇತ್ರಕ್ಕೆ ಹೋದಾಗ ಯಾರಾದರೂ ಆಯುಧಗಳನ್ನು ತೆಗೆದುಕೊಂಡು ಹೋಗ್ತಾರ, ಹೆಂಡ ಮತ್ತು ಮಾದಕ ವಸ್ತುಗಳನ್ನು ತೆಗೆದುಕೊಂಡು ಹೋಗ್ತಾರ, ಎಲ್ಲಿವರೆಗೆ ಅಧಪತನಗೊಂಡಿದ್ರು ಯಾದವರು ಅಂತಂದರೆ ಗೊತ್ತಾಗದಾಗೆ ಬಚ್ಚಿಟ್ಟುಕೊಂಡು ಕುದುರೆಗಳು, ರಥಗಳು ಮತ್ತು ಒಂಟೆಗಳ ಮೇಲೆ ಇವನ್ನೆಲ್ಲ ಹೇರಿಕೊಂಡು ಪ್ರವಾಸಕ್ಕೆ ಹೊರಡ್ತಾರೆ. ಇದು ಕೃಷ್ಣನಿಗೆ ಗೊತ್ತಿಲ್ಲ ಅಂತ ಅವರೆಲ್ಲ ಭಾವಿಸಿದರು. ಆದರೆ ಪರಮ ಭಗವಂತನಾದಂತಹ ಶ್ರೀಕೃಷ್ಣ ಇವನ್ನೆಲ್ಲವನ್ನು ತಿಳಿದು ಒಳಗೊಳಗೆ ಮುಸಿನಗ್ತಾ ಇರ್ತಾನೆ. ಹೀಗೆ ಹೋದಂಥ ಯಾದವರು ಅಲ್ಲಿ ಒಂದು ಕ್ಷುಲ್ಲಕ ಕಾರಣಕ್ಕಾಗಿ ತಮ್ಮ ತಮ್ಮೊಳಗೆ ಕಿತ್ತಾಡುತ್ತಾರೆ, ಒಬ್ಬರನ್ನೊಬ್ಬರು ಹೊಡೆದಾಡ್ಕೊಳ್ತಾರೆ, ಬೈದಾಡ್ಕೊಳ್ತಾರೆ, ಶಸ್ತ್ರಗಳನ್ನು ಎತ್ತಿ ಹೋರಾಡ್ತಾರೆ. ನೋಡಿ, ಧೇನುಕಾಸುರನ ವಧೆಯ ಕಾಲಕ್ಕೆ ಒಂದು ಕೆಟ್ಟ ಚಟ ಯಾದವರಿಗೆ ತಾಗಿಸಿಕೊಂಡಿರುತ್ತೆ. ಅದು ಬಲರಾಮನ ಮೂಲಕವಾಗಿ ಹೆಂಡ ಕುಡಿಯುವಂಥ ಅಭ್ಯಾಸ, ಮದಿರೆ ಎನ್ನುವಂಥ ಒಂದು ದುಷ್ಟ ಪ್ರವೃತ್ತಿ ಯಾದವರಲ್ಲಿ ಹುಟ್ಟಿಕೊಂಡಿದ್ದು. ಹಾಗೆ ಅದು ಅಲ್ಲಿಂದ ಅನುಚಾಲವಾಗಿ ಮುಂದುವರೆದು ಯಾದವರ ಸರ್ವನಾಶಕ್ಕೆ ಸಾಧ್ಯ ಆಗುತ್ತೆ. ಕೃಷ್ಣ ತನ್ನ ತಂಗಿಯಾದ ಯೋಗಮಾಯೆಯನ್ನು ಕರೆದು, ನೀನು ಹೋಗಿ ಈ ಯಾದವರ ಮದಿರೆಯಲ್ಲಿ ಸೇರ್ಕೋ, ಅಲ್ಲಿಂದ ಭದ್ರಕಾಳಿಯಾಗಿ ಇವರೆಲ್ಲರನ್ನ ನೀನು ನಾಶ ಮಾಡಿ ನೀನು ಅದನ್ನು ಆಪೋಷಣ ತೆಗೆದುಕೋ ಅಂತ ನಿರ್ದೇಶನ ಮಾಡಿದಂತೆಯೇ ಆಕೆ ತನ್ನ ಕಾರ್ಯವನ್ನು ನಡೆಸಿ ಕೆಲವೇ ಗಂಟೆಗಳಲ್ಲಿ ಮಹಾಭಾರತದಂಥ ಮಹಾಯುದ್ಧದಲ್ಲಿ ಸಾಯದೆ ಬದುಕುಳಿದ ಮಹಾಯೋಧರಾದಂಥ ಯಾದವರನ್ನು, ಸಾತ್ಯಕ, ಕೃತವರ್ಮ, ಅಕ್ರೂರಾದಿಗಳನ್ನು ಕ್ಷಣ ಮಾತ್ರದಲ್ಲಿ ಶವಗಳನ್ನಾಗಿಸಿ ಆ ಪುಣ್ಯಕ್ಷೇತ್ರವಾದಂತಹ ಪಿಂಡಾರಕವನ್ನು ಒಂದು ಸ್ಮಶಾನವನ್ನಾಗಿಸಿ ಬದಲಿಸಿರುತ್ತಾರೆ. ಎಂಥ ದುರಂತ ನೋಡಿ, ಪರಮ ಪುಣ್ಯಕ್ಷೇತ್ರ ತಪಕ್ಷೇತ್ರವಾದಂತಹ ಕುರುಕ್ಷೇತ್ರ ದುರ್ಯೋಧನನ ಮತ್ತು ಕೌರವರ ಅಧರ್ಮದಿಂದ ಒಂದು ಯುದ್ಧಭೂಮಿಯಾಗಿ ಒಂದು ಬದಲಾವಣೆಯಾಗಿದ್ದು, ಈ ಪಿತೃಕ್ಷೇತ್ರವಾದಂಥ ಪಿಂಡಾರಕವು ಮಸನವಾಗಿ ಬದಲಾವಣೆಯಾಗಿದ್ದು ಆ ಕಾಲದ ದುರಂತಗಳಲ್ಲೊಂದು. ಇನ್ನು ಗಾಂಧಾರಿಯ ಶಾಪ ಕೇವಲ ನೆಪ ಮಾತ್ರ. ಮಮ ಪ್ರಾಣ ಹಿ ಪಾಂಡವ ಅಂತ ಹೇಳಿ ಒಂದು ಸಂಕಲ್ಪ ತೆಗೆದುಕೊಂಡಿದ್ದ ಕೃಷ್ಣ, ಗಾಂಧಾರಿಯ ಶಾಪದಿಂದ ಪಾಂಡವರನ್ನು ಉಳಿಸೋದಕ್ಕೋಸ್ಕರ ಆ ಶಾಪವನ್ನು, ಸಿಟ್ಟನ್ನು ತನ್ನ ಮೇಲೆ ತಿರುಗಿಸುವಂತೆ ಮಾಡಿ ತನ್ನ ಯಾದವರ ನಾಶದ ಮೂಲಕ ಪಾಂಡವರನ್ನು ಉಳಿಸಿ ಆ ಮಮ ಪ್ರಾಣ ಹಿ ಪಾಂಡವ ಅನ್ನುವಂಥ ಮಾತನ್ನು ಉಳಿಸಿಕೊಟ್ಟಂತ ಮಹಾತ್ಮ ಆ ಭಗವಂತ ಶ್ರೀಕೃಷ್ಣ. ಆದರೆ ದುರಂತ ನೋಡಿ, ಕೃಷ್ಣನ ಅಂತ್ಯಕಾಲದಲ್ಲಿ ಒಬ್ಬೇ ಒಬ್ಬ ಪಾಂಡವರು ಪಕ್ಕದಲ್ಲಿ ಇಲ್ಲದೆ ಆ ಕೃಷ್ಣ ಅನಾಥನಾಗಿ ತನ್ನ ಶರೀರವನ್ನು ತ್ಯಾಗ ಮಾಡ್ತಾನೆ. ಕೃಷ್ಣ ಈ ಮೊದಲೇ ದಾರುಕನನ್ನು ಹಸ್ತಿನಾವತಿಗೆ ಕಳಿಸಿರ್ತಾನೆ. ಅಲ್ಲಿಂದ ಹೋಗಿ ಪಾಂಡವರನ್ನ ಕರ್ಕೊಂಡು ಬಾ, ನಮ್ಮ ಉಳಿದ ಯಾದವ ಸ್ತ್ರೀಯರನ್ನು ಮತ್ತು ಮಕ್ಕಳನ್ನು ಕರೆದುಕೊಂಡು ಹೋಗಿ ಸಂರಕ್ಷಣೆ ಮಾಡಲಿ ಅಂತ. ಈ ಒಂದು ಸಂದರ್ಭದ ಹಿಂದೆ ಕೃಷ್ಣನಿಗೆ ಒಂದು ಕಾರ್ಯ ಇರುತ್ತೆ. ಯಾಕಂದರೆ ಬಹಳ ಅಹಂಕಾರದಿಂದ ಅರ್ಜುನ ಮೆರಿತಾ ಇರ್ತಾನೆ. ಇಡೀ ಮಹಾಭಾರತ ಯುದ್ಧದ ನನ್ನಿಂದನೇ ಗೆದ್ದಿದ್ದು, ನನ್ನ ಗಾಂಡೀವದಿಂದನೇ ನಾನು ಈ ಭೂಮಿಯನ್ನು ಗೆದ್ದುಕೊಂಡಿದ್ದು ಅನ್ನುವಂಥ ಒಂದು ಅಹಂಕಾರ ಅದರ ನೆತ್ತಿಗೇರಿರುತ್ತೆ. ಅದು ಈ ಸಂದರ್ಭದಲ್ಲಿ ಅದರ ಹಿಂದಿನ ಸತ್ಯ ಅವನಿಗೆ ಅರಿವಾಗುತ್ತೆ. ಅವನು ಓಡೋಡಿ ಬರ್ತಾನೆ. ಕೃಷ್ಣನ ಅವಸಾನ ಆಗೋಗಿರುತ್ತೆ. ಈ ಯಾದವರ ನಾಶದ ಸುದ್ದಿ ಕೇಳಿ ಬಲರಾಮ ಪ್ರಾಯೋಪವೇಶದಿಂದ ಶರೀರ ತ್ಯಾಗ ಮಾಡಿರ್ತಾನೆ. ಕೃಷ್ಣನು ಕೂಡ ಜರೆ, ಹಿಂದಿನ ಜನ್ಮದಲ್ಲಿ ವಾಲಿಯಾಗಿದ್ದಂಥ ಆತನ ಬಾಣದಿಂದ ಬಂದಂಥ ಒಂದು ಬಿಲ್ಲಿನಿಂದ ಬಂದಂಥ ಬಾಣದ ಜೊಂಡು ತಾಗಿಸಿಕೊಂಡು ಕೃಷ್ಣ ಒಂದು ಪುಣ್ಯಕಾಲದಲ್ಲಿ ಅವತಾರ ಸಮಾಪ್ತಿ ಮಾಡಿರ್ತಾನೆ. ನೋಡಿ, ಎಲ್ಲೆಲ್ಲಿ ನೋಡಿದರೂ ಯಾದವರ ಶವಗಳು. ಅಳಿದುಳಿದ ಸ್ತ್ರೀಯರನ್ನು ಈ ದ್ವಾರಕೆಯನ್ನು ಸಮುದ್ರ ಆಪೋಷಣ ಮಾಡಲಿಕ್ಕೆ ಮುಂಚೆ ಉಳಿಸಬೇಕು ಅಂತ ಅರ್ಜುನ ಅವರನ್ನೆಲ್ಲ ಕರ್ಕೊಂಡು ಹಸ್ತಿವಾದಿಯಂತ ಭಾರದ ದುಃಖದ ಮನಸ್ಸಿನಿಂದ ಹೋಗ್ತಾರೆ. ಹೋಗುವಾಗ ಬಹುಕಾಲ ಇವರೆಲ್ಲರ ವಿರೋಧಿಗಳಾಗಿದ್ದಂತಹ ಕಾಡು ಜನಾಂಗ ಮತ್ತು ಅನಾಗರಿಕ
ಬುಡಕಟ್ಟು ಜನಾಂಗದವರಾದ ದಸ್ಯುಗಳು ಇವರ ಮೇಲೆ ಆಕ್ರಮಣ ಮಾಡ್ತಾರೆ. ಮಹಾಭಾರತ ಯುದ್ಧದ ಮೊದಲಲ್ಲಿ ಕೃಷ್ಣ ಹೇಳಿದ, ಅರ್ಜುನ ಹೇಳಿರ್ತಾನೆ, ಗಾಂಡೀವಂ ಸಂಸೃತೆ ಹಸ್ತಂ, ಅದು ಈಗ ಪರಮ ಸತ್ಯ ಆಗ್ತದೆ. ಅಂತಹ ಭೂಮಿಯನ್ನೇ ನಾಶ ಮಾಡಬಲ್ಲಂತಹ ಬ್ರಹ್ಮಾಸ್ತ್ರ, ಇಂದ್ರಾಸ್ತ್ರ ಇತ್ಯಾದಿಗಳನ್ನು, ಪಾಶುಪದಾಸ್ತ್ರಗಳನ್ನು ಪಡೆದಿದ್ದಂತಹ ಅರ್ಜುನನ ಬತ್ತಳಿಕೆ ಬರಿದಾಗತ್ತೆ. ಮಂತ್ರಗಳು ನೆನಪಿಗೆ ಬರಲ್ಲ, ಶಸ್ತ್ರಗಳು ಅಸ್ತ್ರಗಳು ತಮ್ಮ ಒಂದು ವಿಧಿಯನ್ನು ಕಳ್ಕೊಳ್ತವೆ. ಅರ್ಜುನನ ಅಕ್ಷರಶಃ ಗಾಂಡೀವನ ಕೈಯಲ್ಲಿ ಒಂದು ದೊಣ್ಣೆಯ ರೀತಿಯಲ್ಲಿ ಹಿಡ್ಕೊಂಡು ಹೋರಾಡಬೇಕಾದಂತಹ ದುಸ್ಥಿತಿಗೆ ಅರ್ಜುನ ಬರ್ತಾನೆ. ಆತನ ಕಣ್ಣೆದುರೆ ಅಳಿದುಳಿದ ಕೃಷ್ಣನ 16,000 ಕುಲಸ್ತ್ರೀಯರನ್ನ ದಸ್ಯುಗಳು ಎಳ್ಕೊಂಡು ಹೋಗ್ತಾರೆ. ಕೃಷ್ಣನ 4 ಜನ ಹೆಂಡತಿಯರು ಕೃಷ್ಣನೊಂದಿಗೆ ಸಹಗಮನ ಮಾಡ್ತಾರೆ. ಇನ್ನು 4 ಜನರು ಗರ್ಗರೊಂದಿಗೆ ವನಪ್ರಸ್ಥಕ್ಕೆ ಹೋಗ್ತಾರೆ. ಉಳಿದ 16,000 ಸ್ತ್ರೀಯರಲ್ಲಿ ಒಬ್ಬೇ ಒಬ್ಬನನ್ನು ಅರ್ಜುನ ಬದುಕುಳಿಸಲಿಕ್ಕೆ ಸಾಧ್ಯ ಆಗಲ್ಲ. ಆವಾಗ ಆತನಿಗೆ ಅರಿವಾಗುತ್ತೆ, ನಾನು ಭಗವದ್ಗೀತೆಯ ಉಪದೇಶ, ಅನುಗೀತೆಯ ಉಪದೇಶ ಕೇಳಿದ ಎಲ್ಲ ನಿರರ್ಥಕವಾಯ್ತಲ್ಲ, ಕೃಷ್ಣ ಏನು ಅನ್ನುವಂಥದ್ದು ನನಗೆ ಇನ್ನೂ ತಿಳಿಯದೇ ಹೋಯ್ತಲ್ಲ, ಕೃಷ್ಣ ಇಲ್ಲದೆ ಹೋದರೆ ನಾನು ಶೂನ್ಯ ಅನ್ನುವಂಥ ಸತ್ಯ ಆತನಿಗೆ ಅರಿವಾಗ್ತದೆ. ಸಂಪೂರ್ಣ ಗದ್ಗದಿತ ಹೃದಯದಿಂದ ನಿರಾಶನಾಗಿ ಅರ್ಜುನ ಅಳಿದುಳಿದ ಯಾದವರನ್ನ ಮತ್ತು ಅವರ ಸಂಪತ್ತನ್ನು ಹೇರಿಕೊಂಡು ಬೊಬ್ರುವಿನ ಜೊತೆಗೆ ಹಸ್ತಿನಾವತಿಗೆ ಹೋಗ್ತಾನೆ. ಅಲ್ಲಿ ಹೋಗಿ ಈ ದುರಂತ ವಾರ್ತೆಯನ್ನು ಇತರ ಪಾಂಡವರಿಗೆ ತಿಳಿಸ್ತಾರೆ. ಅವರೆಲ್ಲ ಬಂದು ಈ ಯಾದವರಿಗೆ ಅಂತ್ಯ ಸಂಸ್ಕಾರವನ್ನು ಮಾಡ್ತಾರೆ. ಆಮೇಲೆ ಅವರ ಮುಂದಿನ ಜನಾಂಗಕ್ಕೆ ನಾಯಕನಾದಂಥ ಬಬ್ರುವನ್ನು, ಬಾಲಕ ಬಬ್ರುವನ್ನು ಇಂದ್ರಪ್ರಸ್ಥದಲ್ಲಿ ಪಟ್ಟಾಭಿಷೇಕ ಮಾಡ್ತಾರೆ. ತಾವು ಕೂಡ ಇನ್ನು ರಾಜ್ಯಭಾರ ಮಾಡುವಂಥ ಯಾವ ಆಸೆ ಅವರಿಗೆ ಉಳಿದಿರೋದಿಲ್ಲ. ಆಧ್ಯಾತ್ಮದ ಕಡೆಗೆ ಅವರ ಒಲವು ಬಹಳ ಆಳವಾಗಿ ಹೋಗಿರುತ್ತೆ. ಇನ್ನು ತಾವು ರಾಜ್ಯವನ್ನು ತೊರೆದು ವಾನಪ್ರಸ್ಥ ಆಶ್ರಮಕ್ಕೆ ಸೇರಿಕೊಳ್ಬೇಕು. ತನ್ಮೂಲಕ ಸ್ವರ್ಗಾವರೋಹಣದ ಕಡೆಗೆ ಪಾಂಡವರು ಮನಸ್ಸು ತೋರುತ್ತಾರೆ. ಪರೀಕ್ಷಿತ ಮೊಮ್ಮಗನಿಗೆ ಪಟ್ಟಾಭಿಷೇಕ ಮಾಡಿ ಸ್ವರ್ಗದ ಕಡೆಗೆ ತಮ್ಮ ಪಾದಯಾತ್ರೆಯನ್ನು ಋಷಿಗಳ ಒಂದು ಒಡಗೂಡಿ ಪ್ರಾರಂಭ ಮಾಡುತ್ತಾರೆ ಪಾಂಡವರು. ಇದೆಲ್ಲ ಒಂದು ಈ ಭಾಗದಲ್ಲಿ ಬರುವಂತಹ ಒಂದು ಕಥಾಭಾಗ. ಇದಕ್ಕಿಂತೆಲ್ಲ ಪ್ರಮುಖವಾಗಿದ್ದು ಒಂದಷ್ಟು ಕೃಷ್ಣನ ಒಂದು ಮಾನಸಿಕ ಸಂವಾದ. ಕೃಷ್ಣ ತನ್ನ 3 ಜನ ತಾಯಂದಿರು, ದೇವಕಿ, ಹೆತ್ತ ತಾಯಿ, ಸಾಕಿದ ಯಶೋಧೆ, ಮತ್ತು ತನಗೆ ವಿಷವನ್ನು ಉಳಿಸಿದರೂ ಪರಮ ಪ್ರೀತಿಯನ್ನು ಕೊಟ್ಟಂತಹ ಪೂತನಿ ಎಂಬ ತಾಯಿ, ಇವರನ್ನೆಲ್ಲರನ್ನ ನೆನೆಸಿಕೊಂಡು ಅವರ ಜೊತೆಗೆ ಮಾನಸಿಕ ಸಂವಾದವನ್ನು ಮಾಡುವಂತಹ ಒಂದು ಸಂದರ್ಭ. ತನ್ನ ಪರಮ ಭಕ್ತನಾಗಿದ್ದಂಥ ಕರ್ಣ, ಅವನ ಜೊತೆಗಿನ ಸಂವಾದ. ಗಾಂಧಾರಿ ತನಗೆ ಶಾಪ ಕೊಟ್ಟವಳು, ಆಮೇಲೆ ತನ್ನ ಮೃತ್ಯುವನ್ನು ಕೊಟ್ಟಂತಹ ಜರ, ಇವರೆಲ್ಲರ ಜೊತೆಗಿನ ಸಂವಾದದ ಒಂದು ಮಾನುಷಿ ಘಟನೆಗಳು ಈ ಭಾಗದಲ್ಲಿ ತುಂಬ ಗಟ್ಟಿಯಾಗಿ ಕಟ್ಟಿಕೊಟ್ಟಿದ್ದಾರೆ ನಾರಾಯಣಾಚಾರ್ಯರು. ಒಟ್ಟಿನಲ್ಲಿ ಈ ಭಾಗದಲ್ಲಿ ಕೃಷ್ಣನನ್ನು ಒಬ್ಬ ಸಾಮಾನ್ಯ ಮನುಷ್ಯನಾಗಿ ಆತನ ಮನಸ್ಸಿನಲ್ಲಿರುವಂತಹ ದುಃಖ ದುಮ್ಮಾನಗಳನ್ನು, ನೋವು ನಿರಾಶೆಗಳನ್ನು ಕಟ್ಟಿಕೊಟ್ಟಿರುವಂತಹ ಒಂದು ಸುಂದರ ಕಥಾಹಂದರ ಈ ಕೃಷ್ಣಾವತಾರದ ಕೊನೆಯ ಗಳಿಗೆಗಳು. ಇಂತಹ ಒಂದು ಪರಮ ಸ್ವರಸ್ಯವಾದಂತಹ ಕೃಷ್ಣಾವತಾರದ ಕೊನೆ ಮತ್ತು ಪಾಂಡವರ ಅಂತ್ಯದ ಪ್ರಮುಖ ಸಂದರ್ಭಗಳನ್ನು ಈ ಕಥೆ ಕಟ್ಟಿಕೊಡುತ್ತೆ. ಇದರಲ್ಲಿ ಭಕ್ತಿ ಇದೆ, ಭಾವ ಇದೆ, ಮಾನುಷಿ ಸಂಬಂಧಗಳ ಒಂದು ತೊಯ್ದಾಟ ಇದೆ, ಹಾಗೂ ಪರಮ ಪವಿತ್ರವಾದಂಥ ಧಾರ್ಮಿಕ ಬೋಧೆ ಇದೆ, ಮತ್ತು ಆಧ್ಯಾತ್ಮಿಕ ದೃಷ್ಟಿಕೋನ ಇದೆ. ಇದನ್ನೆಲ್ಲ ಒಂದು ಸಮಗ್ರವಾಗಿ ಕಟ್ಟಿಕೊಡುವಂಥ ಪ್ರಯತ್ನ ಪ್ರೊಫೆಸರ್ ಕೆ ಎಸ್ ನಾರಾಯಣಾಚಾರ್ಯರ ಈ ಪುಸ್ತಕ. ಪ್ರತಿಯೊಬ್ಬರು ಓದಲೇಬೇಕು, ಓದಿ ಶ್ರವಣ ಮಾಡಿ ಪುಣ್ಯ ಸಂಪಾದಿಸೋಣ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಜೈ ಶ್ರೀ ಕೃಷ್ಣ, ಜೈ ಶ್ರೀರಾಮ್.